ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಶ್ರೀಕಾಂತ್ ಬನ್ನಿ ಕೂತ್ಕೊಳ್ಳಿ. ಇವತ್ತು ಸಂಗೀತ ಶಾಲೆಯಲ್ಲಿ ಶ್ರೀ ಪುರಂದರದಾಸರು ರಚಿಸಿದ ದಾಸರ ಪದ ಒಂದು ಪಾಠ ಮಾಡೋಣ. ಇದು ವಿಘ್ನೇಶ್ವರನ ಮೇಲೆ ರಚಿಸಲ್ಪಟ್ಟಿದ ಕೀರ್ತನ, ಸೌರಾಷ್ಟ್ರ ರಾಗದಲ್ಲಿ ರಚಿಸಿದ್ದಾರೆ. ಮಿಶ್ರ ಚಾಪುತಾಳ, ಶುದ್ಧ ಸಾಹಿತ್ಯ ಬರೆದುಕೊಳ್ಳಿ, ಶರಣು ಸಿದ್ಧಿ ವಿನಾಯಕ ಹೇಳ್ತೀರಾ? ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾಪ್ರದಾಯಕ, ಇದು ಪಲ್ಲವಿ ಅನುಪಲ್ಲವಿ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಿಕ ವಾಹನ ಬರೆದುಕೊಂಡಿದ್ದೀರಾ? ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಿಕ ವಾಹನ. ಆಮೇಲೆ ಚರಣ, ಕುಕ್ಷಿ ಮಹಾಲಂಬೋದರನೇ, ಕುಕ್ಷಿ ಮಹಾಲಂಬೋದರನೇ ಇಕ್ಷುಚಾಪನ ಗೆಲಿದನೆ. ಆಮೇಲೆ ಪಕ್ಷಿವಾಹನ, ಶ್ರೀ ಪುರಂದರ ವಿಠಲನ ನಿಜದಾಸನೆ. ಇದು ಚರಣ, ಕುಕ್ಷಿ ಮಹಾಲಂಬೋದರನೇ ಇಕ್ಷುಚಾಪನ ಗೆಲಿದನೆ, ಪಕ್ಷಿವಾಹನ ಶ್ರೀ ಪುರಂದರ ವಿಠಲನ ನಿಜದಾಸನೆ. ನಿಮಗೆ ಸೌರಾಷ್ಟ್ರ ರಾಗ ಬಗ್ಗೆ ಗೊತ್ತಪ್ಪ? ಸೌರಾಷ್ಟ್ರ ರಾಗ ಯಾವ ರಾಗದಲ್ಲಿ ಜನ್ಯ ಆಗುತ್ತೆ? ಸೂರ್ಯಕಾಂತಂ 17th ಮೇಳಕರ್ತ, 17ನೇ ಮೇಳಕರ್ತದಲ್ಲಿ ಜನ್ಯ. ಇದು ಸಂಪೂರ್ಣ ರಾಗ. ಬರುವ ಸ್ವರಗಳು ಸುದ್ದರ್ಶಭ, ಅಂತರಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ, ಕಾಕಲಿ ನಿಷಾದ. ಆದರೆ ಇದು ಅನ್ಯಸ್ವರ ಕೈಸಿಕಿ ನಿಷಾದ ಕೂಡ ಬರುತ್ತೆ, ಅನ್ಯಸ್ವರವಾಗಿ ಬರುತ್ತೆ. ಅದಕ್ಕೋಸ್ಕರ ಇದು ಭಾಷಾಂಗ ರಾಗ ಆಗುತ್ತೆ. ಇದು ಉಪಾಂಗ ರಾಗ ಅಲ್ಲ, ಭಾಷಾಂಗ ರಾಗ, ಸಂಪೂರ್ಣ ರಾಗ. ಇದು ಆರೋಹಣ ಅವರೋಹಣ ಹಾಡಿ ನೋಡೋಣ. ಸರಿಗಮ್ಮದನೀಸು ಹಾಡ್ತೀರಾ? ಸರಿ ಗಮ್ಮ ಸರಿಗಮಪದನೀಸು ಸಾನಿದನಿದಪಮಗರಿಸ ಸರಿಗಮಪದನೀಸು ಸಾನಿದನಿದಪಮಗರಿಸ. ಈ ರಾಗ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗುತ್ತೆ. ಇದು ಶುಭಕರವಾದ ರಾಗ, ಕಚೇರಿನಲ್ಲಿ ಫಸ್ಟ್ ರಾಗವಾಗಿ ಹಾಡಬಹುದು. ತ್ಯಾಗರಾಜ ಸ್ವಾಮಿ ಅವರು ರಚಿಸಿದ್ದಾರೆ. ಶ್ರೀ
ಗಣಪತಿನಿ ಇದೇ ರಾಗದಲ್ಲಿದೆ. ಮುತ್ತುಸ್ವಾಮಿ ದೀಕ್ಷಿತರು ವರಲಕ್ಷ್ಮಿ ಅಂತ ಕೀರ್ತನ ಬರೆದಿದ್ದಾರೆ. ಇವತ್ತು ನಾವು ಪುರಂದರದಾಸರು ಬರೆದಿದ್ದ ಶರಣ ಸಿದ್ಧಿವಿನಾಯಕ ಎಂಬ ದಾಸರ ಪದವನ್ನು ಪಾಠ ಮಾಡೋಣ. ಇದು ರಕ್ತಿವಾದ ರಾಗ, ಜೀವಸ್ವರಗಳು ಗಾಂಧಾರ ದೈವತ, ನ್ಯಾಸಸ್ವರಗಳು ರಿಷಭ ನಿಷಾದ. ಓಕೆ, ಅನ್ಯ ಸ್ವರ ಸ ನೀ ದ ನೀ ದ ಪ ದ ನೀ ದ ಪ ಅನ್ನುವಾಗ ಕೈಸಿಕ್ ನಿಷಾದ ಬರುತ್ತೆ. ಓಕೆ, ಫಸ್ಟ್ ಪಲ್ಲವಿ ನೋಡೋಣ. ಫಸ್ಟ್ ಸ್ವರ ಹಾಡಿಬಿಟ್ಟು ಆಮೇಲೆ ಸಾಹಿತ್ಯ ಹಾಡೋಣ. ಸಾಹಿತ್ಯ ಬರೆದುಕೊಂಡಿದ್ದೀರಾ? ಇದು ಮಿಶ್ರ ಚಾಪುತಾಳ, ಅಂದರೆ ಪ್ರತಿ ಆವರ್ತಕ್ಕೆ ಏಳು ಮಾತ್ರೆಗಳಿವೆ. ತಕ್ಕಿಟ್ಟ ತಕ್ಕ ಧೀಮಿ, ತಕ್ಕಿಟ್ಟ ತಕ್ಕ ಧೀಮಿ, ಈ ಥರ ಬರುತ್ತೆ ತಾಳ. ಸಿ ಸರಿ ಸರಿ ರೀ ಹಾಡ್ತೀರಾ? ಕಮ ಪ ದ ನೀ ದ ಪ ಸಿ ಸರಿ ಸರಿ ರೀ ಗಮ ಪ ದ ನೀ ದ ಪ ದ ನೀ ಸ ಸ ನೀ ದ ನೀ ದ ಪ ಪ ಮ ದ ಪ ಮ ಮ ಮಗರಿ ಸ ಸ ಸ ನೀ ಸರಿ ಸರಿ ರೀ ಗ ಮ ಪ ಮ ದ ನೀ ದ ಪ ದ ನೀ ಸ ಸ ನೀ ದ ನೀ ದ ಪ ಪ ಮ ದ ಪ ಮ ಮ ಗ ಪ ಮ ಗ ರಿ ಸ ಸ ಸ ಹೌದು. ಸಾ ಸ ಸ ನೀ ಸರಿ ಸರಿ ರೀ ಗ ಮ ಪ ಮ ದ ನೀ ದ ಪ ದ ನೀ ಸ ಸ ನೀ ದ ನೀ ದ ಪ ಪ ಮ ದ ಪ ಮ ಮ ಗ ಪ ಮ ಗ ರಿ ಸ ಸ ಸ ನೀ ಸರಿ ಸರಿ ರೀ ನಿದ ಪ ಪ ಮ ದ ಪ ಮ ಮ ಗ ಪ ಮ ಗ ರಿ ನಿ ಸರಿ ಸರಿ ರಿ ಗ ಮ ಪ ಮ ದ ನೀ ದ ಪ ದ ನೀ ಸ ಸ ನಿ ದ ನೀ ದ ಪ ಪ ಮ ದ ಪ ಮ ಮ ಗ ಪ ಮ ಗ ರಿ ಸ ಸ ಸ ಇದು ತಾಳ ಹಾಕಿ ಹಾಡಿ. ಸ ಸ ಸ ನಿ ಸರಿ ಸರಿ ರಿ ಗ ಮ ಪ ಮ ದ ನೀ ದ ಪ ದ ನೀ ಸ ಸ ನಿ ದ ನೀ ದ ಪ ಪ ಮ ದ ಪ ಮ ಮ ಗ ಪ ಮ ಗ ರಿ ಹೌದು. ಪ ಮ ದ ಪ ಮ ಮ ಗ ಪ ಮ ಗ ರಿ. ಈಗ ಇದು ಸಾಹಿತ್ಯ ನೋಡೋಣ. ಇಲ್ಲಿ ಶರಣು ಸಿದ್ಧಿ ವಿನಾಯಕ ಶರಣು ಶರಣು ವಿದ್ಯಾ ಪ್ರದಾಯಕ ಶರಣು
ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಹಾಡಿ ಶರಣು ಸಿದ್ಧಿ ವಿನಾಯಕ ಹೌದು ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಇನ್ನೊಂದ್ಸಾರಿ ಹಾಡಿ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಎರಡನೇ ಸಂಗತಿ ಸ ಸ ಸ ನಿಧರಿ ಧರಿ ರೇ ಗ ಮ ಪ ನಿ ದ ನಿ ದ ಬ ಧನಿ ಸರಿ ಸರಿ ಸನಿ ಧನಿ ದ ಪ ಪ ಮದ ಪ ಮಗ ಬ ಮಗರಿ ಧನಿ ಸರಿ ಸರಿ ಅದು ಅದು ಮಾತ್ರ ಚೇಂಜ್ ಆಗುತ್ತೆ ಸ ಸ ಸ ಹೌದು ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಮೂರನೇ ಸಂಗತಿ ಹೋಗೋಣ ಸ ಸ ಸ ನಿ ಸರಿ ಸರಿ ಗ ಮ ಪ ಮ ದ ನಿ ಸರಿ ಸರಿ ಗ ಮ ಪ ಮ ದ ದ ನಿ ಸರಿ ಸರಿ ರಿ ಸ ಸ ಸ ನಿ ಸರಿ ಸರಿ ರಿ ಗ ಮ ಪ ಮ ದ ನಿ ಸರಿ ಸರಿ ಧನಿ ಸರಿ ಸರಿ ಸನಿ ಧನಿ ಸರಿ ಸನಿ ಧನಿ ದಬ ದ ಪ ಮ ಪ ಮ ಗರಿ ಹೌದು ಸ ಸ ಸ ನಿ ಸರಿ ಸರಿ ರಿ ಗ ಮ ಪ ಸ ಸ ಸ ನಿ ಸರಿ ಸರಿ ರಿ ಗ ಮ ಪ ಮ ದ ನಿ ಸರಿ ಸರಿ ಧನಿ ಸರಿ ಸರಿ ಸನಿ ಧನಿ ಸರಿ ಸನಿ ಧನಿ ದಬ ದ ಪ ಮ ಗರಿ ಶರಣು ಸಿದ್ಧಿ ವಿನಾಯಕ ಶರಣು ಸಿದ್ಧಿ ವಿನಾಯಕ ಶರಣು ಶರಣು ವಿದ್ಯ ಪ್ರದಾಯಕ ಶರಣು ವಿದ್ಯ ಹೌದು ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ಸಿದ್ಧಿ ವಿನಾಯಕ ಈಗ ಪಲ್ಲವಿ ಮುಗಿತು ಇದು ಒಂದು ಎರಡು ಮೂರನೇ ಸಂಗತಿ ಒಂದೊಂದು ಸಾರಿ ಹಾಡೋಣ ನಾನು ಹಾಡಿದ ಮೇಲೆ ನೀವು ಹಾಡಿ ಶರಣು ಸಿದ್ಧಿ ವಿನಾಯಕ
ಶರಣು ವಿದ್ಯ ಪ್ರದಾಯಕ ಶರಣು ವಿನಾಯಕ ಶರಣು ವಿದ್ಯ ಪ್ರದಾಯಕ. ಎರಡನೇ ಸಂಗತಿ, ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ವಿನಾಯಕ ಶರಣು ವಿದ್ಯ ಪ್ರದಾಯಕ. ಮೂರನೇ ಸಂಗತಿ, ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಶರಣು ಸಿದ್ಧಿ ವಿನಾಯಕ. ಇವತ್ತು ಈ ಕ್ಲಾಸ್ ಮುಗೀತು. ನೀವು ಇದು ಪ್ರಾಕ್ಟೀಸ್ ಮಾಡಿ ಬನ್ನಿ, ಆಮೇಲೆ ಅದು ನೋಡೋಣ. ಅನುಪಲ್ಲವಿ ಚರಣ ಪಾಠ ಮಾಡೋಣ. ಓಕೆ, ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ ಅವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳ್ಕೊಟ್ರು. ಧನ್ಯವಾದಗಳು. ನಮ್ಮ ನಾಡಿ 90.4 FM ಈಗ ನಮ್ಮ ಸಂಗೀತ ಶಾಲೆ. ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಶ್ರೀಕಾಂತ್ ಬನ್ನಿ ಕೂತ್ಕೊಳ್ಳಿ. ಲಾಸ್ಟ್ ಕ್ಲಾಸಲ್ಲಿ ಪುರಂದರದಾಸರು ಬರೆದಿದ್ದ ದೇವರನಾಮದಲ್ಲಿ ಶರಣು ಸಿದ್ಧಿವಿನಾಯಕ ಎಂಬ ಕೀರ್ತನನ್ನು ಪಾಠ ಮಾಡಿದ್ದೀವಿ. ಪಲ್ಲವಿ ಆಯಿತು, ಅದು ಪಲ್ಲವಿ ಒಂದ್ಸಾರಿ ಹಾಡಿ ತೋರಿಸಿ. ಒಂದೊಂದು ಸಂಗತಿ ಎರಡೆರಡು ಸಾರಿ ಹಾಡಿ. ಶ್ರುತಿ ಸ್ವಲ್ಪ ನೋಡಿಕೊಳ್ಳಿ. ಶರಣು ಇನ್ನು ಸ್ವಲ್ಪ ಮೇಲೆ ಬರಬೇಕು. ಶರಣು ಸಿದ್ಧಿ ವಿನಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಇದು ಕರೆಕ್ಟಾಗಿ ಬಂದಿದೆ. ಆದರೆ ನೀವು ತಾಳ ಹಾಕಿ ಹಾಡಿದ್ದೀರಾ, ತಾಳವಿಲ್ಲದ ಹಾಡಿದ್ದೀರಾ? ತಾಳ ಹಾಕಿದ್ದೀರಾ, ವೆರಿ ಗುಡ್. ಈಗ ಅನುಪಲ್ಲವಿ ಹೋಗೋಣ.
ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಎಂಬ ಪದಗಳಿದೆ. ಇಲ್ಲಿ ಸ್ಟಾರ್ಟ್ ಆಗುವಾಗ ಒಂದು ಅಕ್ಷರ ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಪಪ ಮದ ಅನಿ ಸರಿ ಗರಿ ಸ ಸ ಸ ಶರಣು ಪಾರ್ವತಿ ತನಯಂಬೂರುತಿ ಶರಣು ಪಾರ್ವತಿ ತನಯಂಬೂರುತಿ. ಅಲ್ಲಿ ಒಂದು 15 seconds 20 seconds ಸಾನಲ್ಲಿ ನಿಲ್ಲಿಸಬಹುದು. ಫಾರ್ ಎಕ್ಸಾಂಪಲ್ ಶರಣು ಪಾರ್ವತಿ ತನಯಂಬೂರುತಿ ಆ ಥರ ಆಡ್ತೀರಾ? ಕರೆಕ್ಟ್ ಕರೆಕ್ಟ್ ಹಾಡಿದ್ದೀರಾ. ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ. ಇನ್ನೆರಡು ಸಾರಿ ಹಾಡಿ ಅದು. ಶರಣು ಪಾರ್ವತಿ ಶರಣು ಪಾರ್ವತಿ ತನಯ ಮೂರುತಿ. ಪಾರ್ವತಿ ತನಯ ಸಪರೇಟ್ ಮಾಡಬೇಡಿ, ಪಾರ್ವತಿ ತನಯ ಒಂದೇ ಬ್ರೆತ್ತಲ್ಲಿ ಬರಬೇಕು. ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ. ತಾಳ ಹಾಕಿ ನೋಡಿ. ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ. ಹೌದು, ಎರಡನೇ ಸಂಗತಿ. ನೀರಪ ಮಗರಿ ಗಮ ಪ ಮದ ನಿಜ ರಿಜ ಶರಣು ಪಾರ್ವತಿ ತನಯ ಮೂರುತಿ ಹೌದು. ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ. ಇನ್ನೊಂದು ಸಾರಿ ಹಾಡಿ. ಶರಣು ಪಾರ್ವತಿ ತನಯ ಮೂರುತಿ. ಇಲ್ಲಿ ಶರಣು ಮೂಷಿಕ ವಾಹನ ಪಲ್ಲವಿನಲ್ಲಿ ಶರಣು ವಿದ್ಯಾ ಪ್ರದಾಯಕ ಇದೆಲ್ವಾ, ಅದೇ ತರ ಬರುತ್ತೆ. ದನಿ ಸ ಸ ನಿ ದ ನಿ ದ ಪ ಪ ಮ ದ ಪ ಮ ಮಗ ಬ ಮಗರಿ ರಿ ದನಿ ಸ ಸ ನಿ ದ ನಿ ದ ಪ ಮ ದ ಪ ಮ ಮಗ ಬ ಮಗರಿ ಪ ಮ ದ ಪ ಮ ಮಗ ಬ ಮಗರಿ. ಓಕೆ. ಶರಣು ಮೂಷಿಕ ವಾಹನ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ
ಶರಣು ಮೂಷಿಕ ವಹನ ಇದು ಎರಡನೇ ಸಂಗತಿ. ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಹನ ಲಾಸ್ಟ್ ಸಂಗತಿ. ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಗನಯ ಒನ್ಸ್ ಮೋರ್. ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಹನ ಅನುಪಲ್ಲವಿ. ಇನ್ನೊಂದು ಸಾರಿ ಫಸ್ಟಿಂದ ಫಸ್ಟ್ ಸಂಗತಿ. ಶರಣು ಪಾರ್ವತಿ ತನಯ ಮೂರುತಿ ಹೌದು ಕರೆಕ್ಟ್. ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ಶರಣು ಮೂಷಿಕ ವಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಹನ ಈಗ ಪಲ್ಲವಿ ಅನುಪಲ್ಲವಿ ಒಟ್ಟಿಗೆ ಪಾಡೋಣ, ಇಬ್ಬರು ಪಾಡೋಣ, ಹಾಡೋಣ. ಒಂದೊಂದು ಸಂಗತಿ ಎರಡೆರಡು ಸಾರಿ ಹಾಡಿ. ಶರಣು ಸಿದ್ಧಿ ವಿನಾಯಕ ಹಾಡಿ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಪ್ರದಾಯಕ ಶರಣು ವಿದ್ಯಾ ಪ್ರದಾಯಕ
ಶರಣು ವಿದ್ಯ ಶರಣು ಹೌದು ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ಮಗ ಪ ಮಗರಿ ಅನ್ನು ಹಾಡಿ ಹೌದು ಕಂಟಿನ್ಯೂ ಮಾಡಿ ಶರಣು ಇವತ್ತಿಷ್ಟು ಸಾಕು, ನೆಕ್ಸ್ಟ್ ಕ್ಲಾಸಲ್ಲಿ ಚರಣ ಪ್ರಾಕ್ಟೀಸ್ ಮಾಡೋಣ. ಓಕೆ, ಹೋಗಿ ಬನ್ನಿ. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ ಅವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಟ್ರು. ಧನ್ಯವಾದಗಳು. ನಮ್ಮ ನಾಡಿ 90.4 FM ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ. ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಶ್ರೀಕಾಂತ್ ಬನ್ನಿ, ಕೂತ್ಕೊಳ್ಳಿ. ಲಾಸ್ಟ್ ಎರಡು ಕ್ಲಾಸಲ್ಲಿ ಶರಣು ಸಿದ್ಧಿವಿನಾಯಕ ಎಂಬ ದೇವರ ನಾಮ ಪ್ರಾಕ್ಟೀಸ್ ಮಾಡಿದ್ದೀವಿ. ಪಲ್ಲವಿ ಅನುಪಲ್ಲವಿ ಆಯಿತು, ಪಲ್ಲವಿ ಅನುಪಲ್ಲವಿ ಆಯಿತು. ಈಗ ಚರಣ ಹಾಡಬೇಕು. ನೀವು ಒಂದು ಸಾರಿ ಪಲ್ಲವಿ ಅನುಪಲ್ಲವಿ ಹಾಡಿ ತೋರಿಸಿ, ಒಂದೊಂದು ಸಂಗತಿ 2 times ಪಾಡಿ ಹಾಡಿ. ಶರಣು ಸೇವಿನಾಯಕ ಶರಣು ವಿದ್ಯ ಪ್ರದಯಗ ಶರಣು ಸೇವಿನಾಯಕ ಶರಣು ವಿದ್ಯ ಪ್ರದಯಗ ಶರಣು ಸೇವಿನಾಯಕ ಶರಣು ವಿದ್ಯ ಪ್ರದಯಗ ಶರಣು ವಿದ್ಯ
करेक्ट शरण पार्वती तनय मूर्ति ಶ್ರೀಕಾಂತ್ ಚೆನ್ನಾಗಿ ಬಂದಿದೆ. ಈಗ ಈಗ ಇದು ಚರಣ ಹಾಡಿ ನೋಡೋಣ. ಸ್ವರ ನೋಡಿ, ಫಸ್ಟ್ ಎರಡು ಲೈನು ಸ್ವರ ಬೇಕು, ಬಾಕಿ ಎರಡು ಲೈನು ಅನುಪಲ್ಲವಿ ಮಾದರಿ ಹಾಡಬೇಕು. ಗಮಬದನಿದ ಬಮಗರಿರಿ ಮಾಮಗಮಬದನಿದಮಗರಿರಿ ಮಗರಿ ರೀ ಗಮ ಪ ಮದನಿದ ಪ ಮ ಪ ಮಗರಿ ರೀ ಪ ಮ ಪ ಮಗರಿ ರೀ ಪ ಮ ಪ ಮಗರಿ ರೀ ರಿ ಪ ಮ ಪ ಮಗರಿ ರೀ ರಿಪ ರಿಪ ಮ ಪ ಮಗರಿ ರಿಪ ಮ ಪ ಮಗರಿ ಗ ಮ ಪ ಮ ಧನಿದ ಪ ಗ ಮ ಪ ಮ ಧನಿದ ಪ ಓಕೆ ಮಮ್ಮ ಗ ಮ ಬ ಧನಿದ ಪ ಮಗರಿ ರಿ ಪ ಮ ಪ ಮಗರಿ ರೀ ಗ ಮ ಪ ಮ ಧನಿದ ಪ ಈಗ ಸಾಹಿತ್ಯ ನೋಡಿ ಚರಣದು. ಕುಕ್ಷಿ ಮಹಾಲಂಬೋಧರನೆ ಕುಕ್ಷಿ ಮಹಾಲಂಬೋಧರನೆ ಇಕ್ಷು ಚಾಪನಗೆಲಿದನೆ ಇಕ್ಷು ಚಾಪನಗೆಲಿ ಗೆಲಿ ಗೆಲಿ ಗಮ ಪ ಮ ಧನಿದ ಪ ಗಮ ಪ ಮ ಧನಿದ ಪ ಗೆಲಿದನೆ ಗೆಲಿದನೆ ಕುಕ್ಷಿ ಮಹಾಲಂಬೋಧರನೆ ಕುಕ್ಷಿ
ಮಹಾಲಂಬೋದರನೆ ಇಕ್ಷು ಚಾಪನಗಲೀದನೆ ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನಗಲೀದನೆ ಫೋರ್ತ್ ಆ್ಯಂಡ್ ಫಿಫ್ತ್ ಮಾ ಮೂರು ಅಕ್ಷರ ಬರುತ್ತೆ ಪೈಕಾಲದಲ್ಲಿ ಮಮ್ಮ ಮಮ್ಮ ಮ ಗಮ ಪದ ನಿರ ಮಮ ಗರಿರಿ ಪಮ ಪಮ ಗರಿ ರೀ ಗಮ ಪಮ ದನಿ ದಪ ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗಲೀದನೆ ಕುಕ್ಷಿ ಮಹಾಲಂಬೋದರನೆ ಅದು ಹಾಡಿ ತೋರಿಸಿ ಇನ್ನೊಂದು ಸಾರಿ ಕುಕ್ಷಿ ಮಹಾಲಂಬೋದರನೆ ಕುಕ್ಷಿ ಮಹಾಲಂಬೋದರನೆ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತಾ? ಈಗ ನೆಕ್ಸ್ಟ್ ಟೂ ಸೆಂಟೆನ್ಸಸ್ ಅನಪಲ್ಲವಿ ಥರ ಬರುತ್ತೆ. ಪಕ್ಷಿ ವಾಹನ ಶ್ರೀ ಪುರಂದರ ವಿಠಲ ಕರೆಕ್ಟ್ ಜೋರ ಹಾಡಿ ಪರವಾಗಿಲ್ಲ. ಪಕ್ಷಿ ವಾಹನ ಶ್ರೀ ಪುರಂದರ ವಿಠಲನ ನಿಜ ದಾಸನೆ ಪಕ್ಷಿ ವಾಹನ ಶ್ರೀ ಪುರಂದರ ವಿಠಲನ ನಿಜ ದಾಸನೆ ಪಕ್ಷಿವನ ಶ್ರೀ ಪುರಂದರ ವಿಠಲನ ನಿಜ ದಾಸನೆ ಓಕೆ, ಇದು ಕ್ಲಿಯರ್ ಆಯ್ದೇನ್ರಿ? ಈಗ ಚರಣ ಹಾಡಿ ತೋರಿಸಿ. ಒಂದೊಂದು ಸಂಗತಿ ಟೂ ಟೈಮ್ಸ್ ಹಾಡಬೇಕು. ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲೀದನೆ ಇದು ಒಂದು ಅಕ್ಷರ ಬಿಟ್ಟು ಬರುತ್ತೆ. ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲೀದನೆ ಕುಕ್ಷಿ ಮಹಾಲಂಬೋದರನೆ ಹೌದು ಇಕ್ಷು ಚಾಪನ ಗೆಲೀದನೆ ಒನ್ಸ್ ಮೋರ್ ಕುಕ್ಷಿ ಮಹಾಲಂಬೋದರನೆ ಹೌದು ಇಕ್ಷು ಚಾಪನ
ಆಮೇಲೆ ಪಕ್ಷಿ ವಾಹನೆ ಶ್ರೀ ಪುರಂದರ ವಿಠಲನ ನಿಜ ಕ್ಷೇವಯ ಶ್ರೀ ಪುರಂದರ ವಿಠಲನ ನಿಜ ಶರಣು ಸಿದ್ಧಿ ವಿನಾಯಕ ಶರಣು ವೀರ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವೀರ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಇವತ್ತು ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ರಾಗಾಲಾಪನ ಮಾಡಿಬಿಟ್ಟು ಸ್ವರ ಹಾಕಿ ನೋಡೋಣ. ಪ್ರಾಕ್ಟೀಸ್ ಮಾಡಿ ಬನ್ನಿ. ಓಕೆ ಓಕೆಪ್ಪ. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ ಅವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಟ್ರು. ಧನ್ಯವಾದಗಳು. ನಮ್ಮ ನಾಡಿ 90.4 FM ಈಗ ನಮ್ಮ ಸಂಗೀತ ಶಾಲೆ. ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ನಲ್ಲಿ ಅನಸ್ತೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಶ್ರೀಕಾಂತ್ ಬನ್ನಿ ಕೂತ್ಕೊಳ್ಳಿ. ಲಾಸ್ಟ್ ಕ್ಲಾಸಲ್ಲಿ ಶರಣ ಸಿದ್ಧಿವಿನಾಯಕ ಎಂಬ ಪಾಠ ಮಾಡಿದ್ದೀವಿ. ಸೌರಾಷ್ಟ್ರ ರಾಗ, ಪುರಂದರದಾಸ ರಚಿಸಲ್ಪಟ್ಟದ ರಚನೆ, ಮಿಶ್ರ ಚಾಪದ ಆಳದಲ್ಲಿದೆ. ಇವತ್ತು ಇಲ್ಲಿ ಸ್ವಲ್ಪ ಆಲಾಪನ ಮಾಡಿ ಕೀರ್ತನ ಹಾಡಿಬಿಟ್ಟು ಎಲ್ಲಿ ಸ್ವರಕಲ್ಪನೆ ಹಾಕಿದ್ರೆ ಚೆನ್ನಾಗಿರ್ತೋ ನೋಡಿ ಹಾಡೋಣ. ಓಕೆ, ಫಸ್ಟ್ ನಾನು ಹಾಡ್ತೀನಿ, ನೀವು ನನ್ನ ರಿಪೀಟ್ ಮಾಡಿ. ಆಲಾಪನ ಮಾಡುವಾಗ ತಾದ ರೀನಾ ತೋಮ್ ಎಂಬ ಅಕ್ಷರಗಳು ಯೂಸ್ ಮಾಡಬಹುದು. ತಾದ ರೀನಾ ತೋಮ್ ತತ್ ರಿಹ ಅನಂತಂ ಓಂ, ಈ ಅಕ್ಷರಗಳು ಯೂಸ್ ಮಾಡಬಹುದು. ದೇವರ ನಾಮನು ಸ್ಮರಿಸಿ ಮಾಡಬಹುದು. ಫಾರ್ ಎಕ್ಸಾಂಪಲ್ ಹರಿ ರಾಮ ಮಾರುತಿ ಎಂಬ ಅಕ್ಷರಗಳು ಯೂಸ್ ಮಾಡಬಹುದು. ಹಾಡ್ತೀರಾ?
ಪದವನ್ನು ಫಸ್ಟಿಂದ ಲಾಸ್ಟ್ವರೆಗೆ ಹಾಡಿ ಒಂದೊಂದು ಸಂಗತಿ ಟೂ ಟೈಮ್ಸ್ ಹಾಡಿ ಆಮೇಲೆ ಸ್ವರ ಹಾಕೋಣ. ಶ್ರೀ ಪುರಂದರ ಶ್ರೀ ಪುರಂದರ
ಈಗ ಸ್ವರಕಲ್ಪನೆ ಮಾಡಿ ನೋಡೋಣ. ದಪ ಮಗರಿ ಶರಣು ಸಿದ್ಧಿ ವಿನಾಯಕ ಸಮದಲ್ಲಿ ಬರುತ್ತೆ. ಒಂದೊಂದು ಆವರ್ತಕ್ಕೆ 6+4+4 ಬರುತ್ತೆ ಅಕ್ಷರಗಳು ಪೈಕಾಲದಲ್ಲಿ. ಮೇಲಿನ ಕಾಲದಲ್ಲಿ 14 ಅಕ್ಷರ್ಸ್ ಬರುತ್ತೆ. ಅದು ನೋಡಿಕೊಂಡು ಸಮಕ್ಕೆ ಬರಬೇಕು. ತಕ್ಕಿಟ್ಟ ತಕ್ಕಿಟ್ಟ ದಪ ಮಗರಿ ಸರಣು ಸಿದ್ಧಿ ವಿನಾಯಕ ಮಗರಿ ಗಮ ಪ ಮದ ನಿಜರಿ ಸರಿ ರಿಜ ನಿಜರಿ ಗಿರಿ ಸನಿದ ನಿಧ ದಬ ಮಗ ಮ ನಿಧ ಬ ಮಗ ಮ ಪ ಮ ಮಗರಿ ಸನಿ ಸರ್ರಣು ಸಿದ್ಧಿ ನಿಧ ಪ ಪ ಪ ಮಗರಿ ಗಮ ಪ ಪ ಪ ಪ ಪ ಮದ ನಿಜ ರಿ ಸರಿ ರಿ ಸ ಸರಿ ಗ ಮಗಿ ರಿ ಸ ನಿ ಧ ನಿ ಸ ರಿ ಸ ನಿ ಧ ನಿ ಸ ಮಗಿ ರಿ ಸ ನಿ ಸ ಸ ನಿ ಧ ಪ ಮ ಪ ಮಗರಿ ಸ ನಿ ಶರಣು ಸಿದ್ಧಿ ಪ ಪ ಪ ಮದ ನಿ ಪ ಪ ಮ ಪ ಮಗರಿ ಸರಿ ಗ ಮ ಪ ಮಗರ ದಪ ಮಗರಿ ಅವ್ರ ಮಗರಿ ಸಾನಿ ಬರಬೇಕಾಗುತ್ತೆ. ಈಗ ಇದು ನೋಡಿ ತಕ್ಕಿಟ್ಟ ತಕ್ಕಿಟ್ಟ ಮಗರಿ ಸನಿ ಸನಿ ದಪ ಮಗರಿ ಸನಿ ಸರಣು ಸಿದ್ಧಿ ಅದೇ ಹಾಡಿ ತೋರಿಸಿ. ತಾಳ ಕರೆಕ್ಟ ಬಂತ. ತಕ್ಕಿಟ್ಟ ತಕ್ಕಿಟ್ಟ ಮಗರಿ ಸನಿ ಸನಿ ದಪ್ಪ ಮುಪ್ಪ ಮಗರಿ ಸನಿ ಸರ್ರಣು ಅದೇ ಥರ 6-7 ಮಾಡ್ಬೋದು. ತಕ್ಕಿಟ್ಟ ತಕ್ಕಿಟ್ಟ ತಕ್ ಮಗರಿ ಸನಿ ಸನಿ ದಪ್ಪ ಮುಪ್ಪ ಮಗರಿ ಸನಿ ಸರ್ರಣು ಸಿದ್ಧಿ ತಕ್ಕಿಟ್ಟ ತಕ ಬರುತ್ತೆ. ತಕ್ಕಿಟ್ಟ ತಕ್ ಮಗರಿ ಸನಿ ಸನಿ ದಪ್ಪ ಮುಪ್ಪ ಮಗರಿ ಸನಿ ಸರ್ರಣು ಸನಿ ದಪ ಮಪ ಮಗರಿ ಸನಿ ಸರ್ರಣು ಅದೇ ತರ 7 ಹಾಕ್ಬೇಕು. ತ
ತಕ್ಕಿಟ್ಟ ಮಕ್ಕರಿಜನಿಸ ಸದ್ದೀದ ಬಮ ಪ ಮಗರಿಜನಿ ಶರಣು ತಕ್ಕಿಟ್ಟ ತ ಎಷ್ಟು ಅಕ್ಷರ ಬರಬೇಕು ಅಲ್ಲಿ ಸೆವೆನ್ ಅಕ್ಷರ ಬರಬೇಕು ತಕ್ಕಿಟ್ಟ ತ ತಕ್ಕಿಟ್ಟ ಮಗ್ಗರಿಜನಿಜ ಸದ್ನೀದ ಪಮ ಪ ಮಗ್ಗರಿಜನಿ ಶರಣು ಸೆವೆನ್ ಅಕ್ಷರ ಬಿಟ್ಟು ಹಾಡಬೇಕು ಏಳು ಅಕ್ಷರ ಬಿಟ್ಟು ಹಾಡಿ ಬರುತ್ತೆ ಸಂಗೀತ ಪಮ ಪಯ ಮಗ್ಗರಿಸನಿ ಓಕೆ ಇಷ್ಟು ಸಾಕು. ಇದು ನೀವು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಸ್ವರಕಲ್ಪನೆ ಮಾಡಿ ತೋರಿಸಿ ನನಗೆ. ಈ ಕೀರ್ತನ ಪೂರ್ತಿ ಆಯಿತು, ಚೆನ್ನಾಗೇ ಹಾಡಿ. ಇದು ಇದು ಕಚೇರಿಯಲ್ಲಿ ಫಸ್ಟ್ ಐಟಮ್ ಆಗಿ ಹಾಡ್ಬೋದು. ಗಣಪತಿ ದೇವರ ಮೇಲೆ ಬರೆದಿದ್ದಾರೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯ ಮಾಡೋಣ. ಓಕೆ ಓಕೆಪ್ಪ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿಯವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳ್ಕೊಟ್ರು. ಧನ್ಯವಾದಗಳು.